ಇದು ಸ್ವಲ್ಪ ಈಸಿ ಅಂತ ಮಾಡ್ಕೊಂಡಿದ್ದೀವಿ. ದಿವಸ ಕಾಸ್ಟ್ ಮಾಡ್ಬೋದು ಅಂತ ಮಾಡಿದ್ವಿ. ತಿಂಗಳು ನೀರು ಬಿಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡಿರ್ಬೇಕಷ್ಟೇನೆ. 3 ತಿಂಗಳು ಆದ್ಮೇಲೆ ಕಟಿಂಗ್ ಬರುತ್ತೆ. ಕಮಪ್ ಅಷ್ಟಲ್ಲಿ ನಮ್ಗೆ 30,000 ಖರ್ಚು ಬಂತು. 40 ದಿವಸಕ್ಕೆ ಒಂದ್ ಕಟಿಂಗ್ ಬರುತ್ತೆ. ಇವಾಗ 50 ರೂಪಾಯಿ ಹೋಗ್ತಾ ಇದೀಮ. ಅರ್ಧ ಕುಂಟೆ ಇವಾಗ ನಾವು ಕಟಿಂಗ್ ಮಾಡಿದ್ರೆ 110 ಬರುತ್ತೆ. ಒಂದು 50,000 ಸಿಗುತ್ತೆ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನನ್ನ ಸುತ್ತಲೂ ನೋಡ್ಬೋದು ಯಾವುದೋ ಒಂದು ಸೊಪ್ಪನ್ನ ಯಾರೋ ಬೆಳೀತಿದ್ದಾರೆ ಅಂತ ಅನ್ಕೊಳ್ಬೋದು. ಇವತ್ತು ನಾನು ನಿಮಗೆ ಮಂಜುಳ ಅನ್ನೋರನ್ನ ಪರಿಚಯಿಸ್ತೀನಿ. ಸೊ ಬಹುಶಃ ಈ ಒಂದು ಸೊಪ್ಪನ್ನ ನೀವು ಎಲ್ಲಾದರೂ ನೋಡಿರ್ತೀರಾ. ಸೊ ಎಸ್ಪೆಷಲಿ ಒಂದು ಹಾರವನ್ನ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡ್ತಿದ್ರೆ, ಅಂದ್ರೆ ಏನ್ ಮದುವೆಗೆ ನಾವು ಯಾವ ಹಾರನ ಕೊಂಡ್ಕೊಳ್ತೀವೋ ಆ ಒಂದು ಹಾರವನ್ನ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಇಂಥ ಸೊಪ್ಪನ್ನ ಅಲ್ಲಲ್ಲಿ ಕಟ್ಟಿರ್ತಾರೆ. ಸೊ ಅದೇ ಪನ್ನೀರ್ ಸೊಪ್ಪು. ಸೊ ಇದಕ್ಕೆ ಸಖತ್ ಡಿಮಾಂಡ್ ಇದೆ ಮಾರ್ಕೆಟ್ ನಲ್ಲಿ. ಯಾಕಂತಂದ್ರೆ ಮದುವೆ ಅಂತ ಬಂದ್ರೆ ಹಾರ ಬೇಕೇ ಬೇಕು. ಯಾವುದೇ ಒಂದು ಸಮಾರಂಭ ಅಂತ ಬಂದ್ರೆ ಅಲ್ಲಿ ಹಾರ ಬೇಕೇ ಬೇಕಾಗುತ್ತೆ. ಸೊ ಅದರಲ್ಲಿ ಇದರ ಒಂದು ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಪನ್ನೀರ್ ಸೊಪ್ಪಿನ ಕೃಷಿನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ನಮ್ಗೆ ಇವತ್ತು ಮಂಜುಳ ಅವ್ರು ಕೊಡ್ತಾರೆ. ಸೊ ಬನ್ನಿ, ಅವರನ್ನ ಮಾತಾಡ್ಸೋಣ. ಆಲ್ರೆಡಿ ಒಂದಷ್ಟು ಕಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ನಾವು ಡಿಸ್ಟರ್ಬ್ ಮಾಡಿದ್ವಿ. ಸೊ ಅವ ಎಷ್ಟು ಸಮಯದಿಂದ ಕೃಷಿ ಮಾಡ್ತಿದ್ದೀರಾ? 2 ವರ್ಷದಿಂದ. 2 ವರ್ಷದಿಂದ. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಕೆಲ್ಸಕ್ಕೆ ಹೋಗ್ತಾ ಇದ್ರಿ. ಸೊ ಏನ್ ಕೆಲ್ಸ? ಹಾಸ್ಟೆಲ್ ಕೆಲ್ಸಕ್ಕೆ. ಓಕೆ. ಸೊ ಹಾಸ್ಟೆಲ್ ಕೆಲ್ಸದಿಂದ ಕೃಷಿ ಮಾಡ್ಬೇಕು ಅಂತ ಯಾಕನ್ಸ್ತು? ನಮ್ಮ ಮಗ ಕರ್ಕೋ ಬಂದ್ರು, ಅದಕ್ಕೆ ಮಾಡಬೇಕು ಅಂತ. ನಮಗೂ ಇತ್ತು, ನೀರಾವರಿ ಇತ್ತು, ಅದಕ್ಕೆ ಮಾಡಬೇಕು ಅಂತ ಬಂದ್ವಿ. ಓಕೆ. ಸೊ ಪನ್ನೀರ್ ಸೊಪ್ಪು ಆಲ್ಮೋಸ್ಟ್ ನಾವು ಇಲ್ಲೆಲ್ಲೂ ಯಾರು ನೋಡಲ್ಲ. ಅಂದರೆ ಸೊಪ್ಪು ಅಂತ ಬಂದರೆ ಈ ದಂಟಿನ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಅದೆಲ್ಲ ಮಾಡೋದನ್ನು ನಾವು ನೋಡಿದ್ದೀವಿ. ಪನ್ನೀರ್ ಸೊಪ್ಪು ಯಾಕೆ ಹೆಂಗೆ ಮಾರ್ಕೆಟ್ ಹೆಂಗಿದೆ? ಇದು ಸ್ವಲ್ಪ ಈಸಿ ಅಂತ ಮಾಡ್ಕೊಂಡಿದ್ದೀವಿ. ಮಾಗಿ ಅದು ಸ್ವಲ್ಪ ಈಸಿ ಆಗಿರುತ್ತೆ ಮೆಥಡು. ಅದು ದಿವಸ ಕೆಲಸ, ದಿವಸ ಕಾಸ್ಟ್ ಮಾಡ್ಬೋದು ಅಂತ ಮಾಡಿದ್ದೀವಿ. ಓಕೆ. ಸೊ ಇದು ಏನೀಗ ಬೀಜದಲ್ಲಾಗೋದಾ, ಏನು ನಾರಲ್ಲ, ಹೆಂಗೆ? ಇಲ್ಲ, ಅವರು ಅಲ್ಲಿ ನಾರು ಕೊಡ್ತಾರೆ ನಮಗೆ. ನಾರು ತಗೊಂಬಂದು ಹಾಕಿದ್ದೀವಿ. ಸೊ ಎಲ್ಲಿಂದ ನಾರು ತರ್ತೀರಾ? ನಾವು ಇಜುಪುರದ ಅದನ್ನೆಲ್ಲ ತಗೊಂಬಂದ್ವಿ. ಸೊ ಒಂದು ನಾರಿಗೆ ಎಷ್ಟಿದೆ? 18 ರೂಪಾಯಿ ಕೊಟ್ವಿ. 18 ರೂಪಾಯಿ. ಸೊ ಎಷ್ಟು ಹಾಕಿದ್ರಾ, ಎಷ್ಟು ನಾರು ಹಾಕಿದ್ರಾ? ನಾವು 700 ನಾರು ಹಾಕಿದ್ವಿ. 700 ನಾರು. ಸೊ ಎಷ್ಟು ಎಕರೆ ಇದೆ ಇದು? ಅರ್ಧ ಎಕರೆ. ಓ, ಅರ್ಧ ಎಕರೆಯಲ್ಲಿ ಸಾಕು, ಪರವಾಗಿಲ್ಲ ಅಲ್ವಾ? ಅರ್ಧ ಎಕರೆಯಲ್ಲಿ ಎಷ್ಟು ಗಿಡ ಆಗುತ್ತೆ ಟೋಟಲ್? 800 ಗಿಡ. ಓಕೆ. ಸೊ ಈಗ ಇದ್ರದ್ದು ನಾಟಿ ಕ್ರಮ ಏನಾದರೂ ಇದೆಯಾ ಅಕ್ಕ? ಹೆಂಗೆ ಉಳುಮೆ ಮಾಡಿ, ಏನು ಗೊಬ್ಬರ ಕೊಟ್ಟಿದ್ದೀರಾ, ಹೆಂಗೆ ನಾಟಿ ಮಾಡಿದ್ರಿ? ಕೆಮ್ಮಣ್ಣು ಸ್ವಲ್ಪ ಗೊಬ್ಬರ ಕೊಟ್ಟಿದ್ವಿ ಫಸ್ಟಲ್ಲಿ. ಓಕೆ. ಆಮೇಲಿಂದ ಇವಾಗ ಕಟಿಂಗ್ ಮಾಡಿದಾಗ ಇದು ಕೊಡ್ತೀವಿ, ಬೇಸಾಯ ಅದು ಕೊಡ್ತೀವಿ. ಓಕೆ. ಬೇಸಾಯ ಕೊಡ್ತೀವಿ, ಸ್ವಲ್ಪ ನೀರು ಅದು ಕೊಡ್ತೀವಿ. ಸೊ ಗೊಬ್ಬರ ಏನೇನು ಕೊಡಬೇಕಾಗುತ್ತೆ? ಗೊಬ್ಬರ ಮಾಮೂಲಿ ನಾಟಿ ಗೊಬ್ಬರ, ಕೆಮ್ಮಣ್ಣು, ಇದು ಬರುತ್ತೆ ಬೇಸಾಯ ಅಂತ ಬರುತ್ತೆ ಅದು ಕೊಡ್ತಾ ಇದೀವಿ. ಓಕೆ. ಸೊ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಏನು ನೀವು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋ ತರ ಕಾಣಿಸಿಲ್ಲ. ಸೊ ಹೆಂಗೆ ನಾಟಿ, ಹಂಗಂಗೆ ನಾಟಿ ಮಾಡ್ಬೇಕು ಅಥವಾ ಇಷ್ಟಾಗಲ್ಲ ಇಷ್ಟು? ಇಷ್ಟಾಗಲ್ಲ ಅಂತಿದ್ದೀಯಮ್ಮ. ಇದು 5 ಅಡಿಗೆ ಒಂದು ನಾಟು ಹಾಕೋದು, ಒಂದು ಗಿಡ ಹಾಕೋದು. ಸೊ ಓಕೆ, ಇದು ಸ್ಪ್ರೆಡ್ ಆಗಿರೋದು ಇಷ್ಟು. ಸೊ ನೀವು ಕೆಳಗಡೆ ನೀವು ಅಂತರವನ್ನ ಮೇಂಟೈನ್ ಮಾಡಿದ್ದೀರಾ. ಸೊ ಎಷ್ಟು ಅಂತರ? 5 ಅಡಿ. 5 ಅಡಿಗೆ. ಸೊ ಸಾಲಿಂದ ಸಾಲು ಏನು ಇಲ್ವಾ? ಇದೀಮ್ಮ, ಇದೇ ಸಾಲು, ಈ ಸಾಲು 5 ಅಡಿ ಇದು, ಹಿಂಗೆ 2.5. ಓಕೆ. ಸೊ ಏನೇನು ಮೇಂಟೆನೆನ್ಸ್ ಬರುತ್ತೆ? ಈಗ ನಾಟಿ ಮಾಡಿ ಆಯ್ತು, ಅದಾದ್ಮೇಲೆ ಏನು ಕೆಲಸ ಮಾಡಬೇಕು? ಇದ್ರಲ್ಲ ಏನಿಲ್ಲ, ಮಾಮೂಲಿ 3 ತಿಂಗಳು ನೀರು ಬಿಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡಿರ್ಬೇಕಷ್ಟೇನೆ. 3 ತಿಂಗಳು ಆದ್ಮೇಲೆ ಕಟಿಂಗ್ ಬರುತ್ತೆ. 3 ತಿಂಗಳಿಗೆ ಕಟಿಂಗ್ ಬರುತ್ತೆ. ಎಷ್ಟು ದಿನಕ್ಕೆ? ಒಂದು ದಿವಸಕ್ಕೆ 1/2 ಅವರ್ ಬಿಡಬೇಕು. ಓಕೆ ಓಕೆ. ಸೊ ನೀವೇನು ಇಲ್ಲಿ ಡ್ರಿಪ್ ಇರಿಗೇಷನ್ ಅಥವಾ ನಾರ್ಮಲ್ ಹೆಂಗೆ? ಡ್ರಿಪ್ ಇದೆಯಮ್ಮ. ಡ್ರಿಪ್. ಸೊ ಡ್ರಿಪ್ ಇರಿಗೇಷನ್ಗೆ ಎಷ್ಟು ಖರ್ಚು ಬಿತ್ತು? ಒಂದು 12,000 ಬಿತ್ತಮ್ಮ. ಓಕೆ. ಸೊ ಈಗ ಖರ್ಚಿನ ಬಗ್ಗೆ ಮಾತನಾಡೋದಾದ್ರೆ, ನಾವು ನಾರನ್ನ ತರ್ತೀವಿ ಅಂತಂದ್ರೆ, ಓಕೆ, ನಂತರನು ಈಗ 1/2 ಎಕರೆ ಇದೆ ಅಂತಂದ್ರೆ, ಸೊ ಎಷ್ಟು ಖರ್ಚು ಬೀಳತ್ತಣ್ಣ? ಫಸ್ಟಲ್ಲಿ ನಮಗೆ ಒಂದು 30,000 ಖರ್ಚು ಬಂತು. ಓಕೆ, 30,000 ಖರ್ಚು. ಸೊ ಅದಾದ್ಮೇಲೆ ಈಗ ಮೇಂಟೆನೆನ್ಸ್ ಏನೇನು ಬರುತ್ತೆ? ಈಗ ನೀರಿನ ವ್ಯವಸ್ಥೆಗೆ ನೀವು ಹೇಳಿದ್ರಿ, ದಿನಕ್ಕೊಮ್ಮೆ 1/2 ಗಂಟೆಗೆ ನಾವು ಬಿಡಬೇಕು ಅಂತ. ಅದಾದ್ಮೇಲೆ ಗೊಬ್ಬರ ಏನಾದರೂ ಕೊಡಬೇಕಾ? ಏನೇನು ಮೇಂಟೆನೆನ್ಸ್ ಇರುತ್ತೆ? ಇಲ್ಲಮ್ಮ, ಇದು ಕಟಿಂಗ್ ಆದ್ಮೇಲೆ ಒಂದ್ಸರಿ ಬೇಸಾಯ ಕೊಡ್ತೀವಿ ಅಷ್ಟೇ. ಆಮೇಲೆ ಮಾಮೂಲಿ ನೀರು ಬಿಟ್ಕೊಂಡಿರ್ತೀವಿ, ಅದೇ ಬೆಳವಣಿಗೆ ಬರ್ತಾ ಇರ್ತೈತೆ. ಅಷ್ಟೊಂದು ಖರ್ಚು ಇಲ್ಲ. ಹಿಂಗೆ ಕಟಿಂಗ್ ಮಾಡಿದಿರಲ್ಲ, ಮತ್ತೆ ಇದ್ರಲ್ಲಿ ಬೆಳ್ಕೊಳ್ತಾ ಕಂಪ್ಲೀಟ್ ತೆಗೆದು ಮತ್ತೆ ಉಳುಮೆ ಮಾಡಿ? ಇಲ್ಲ ಇಲ್ಲ, ಅದೇ ಬರುತ್ತೆ. ಓ, ಇದರಲ್ಲಿ ಹಾಗಾದ್ರೆ ಎಷ್ಟು ಸರಿ ಮಾಡ್ಬೋದು ನಾವು, ಎಷ್ಟು ಸರಿ ಕಟಿಂಗ್ ಮಾಡ್ಬೋದು ಒಂದು ಗಿಡದಲ್ಲಿ? ಇವಾಗ ಮಾಮೂಲಿ ತಿಂಗಳಿಗೊಂದ್ಸರಿ. ತಿಂಗಳಿಗೊಂದ್ಸರಿ. ಈಗ ಒಂದಷ್ಟು ಬೆಳೆಗಳು ಹೆಂಗಂತಂದ್ರೆ, 8 ಸರಿ ಕಟಿಂಗ್ ಮಾಡ್ಬೋದು ಅಥವಾ 1 ವರ್ಷ ಕಟಿಂಗ್ ಮಾಡ್ಬೋದು, ಆಮೇಲೆ ಮತ್ತೆ ತೆಗೆದು ವಾಪಸ್ ಬೇರೆ ಹಾಕ್ಬೇಕು ಅಂತಾರೆ ನಾರು? ಇಲ್ಲಮ್ಮ, ಇದು 40 ದಿವಸಕ್ಕೆ ಒಂದು ಕಟಿಂಗ್ ಬರುತ್ತಮ್ಮ. ಓಕೆ ಓಕೆ. ಸೊ ಕಟಿಂಗ್ ಮಾಡಿದ್ಮೇಲೆ ಏನು ಪ್ರೊಸೀಜರು, ಏನಾದರೂ ಪ್ಯಾಕ್ ಮಾಡೋದು ಆ ಥರ ಏನಾದರೂ ಇದೆಯಾ? ಇದು ಎಷ್ಟು ಎತ್ತರದವರೆಗೆ ಬರುತ್ತೆ? ಇದು ಬಂದಿದೆಯಮ್ಮ, ಒಂದು
5 ಅಡಿ 6 ಅಡಿ ಬಂದಿದೆ. ಓಕೆ, ಸೊ ಕಟ್ಟಿಂಗ್ ಏನು ಈ ತರ ಇಷ್ಟೇ ಆಗಲ್ಲ ಇಷ್ಟಿರ್ಬೇಕು ಅಥವಾ ಹೆಂಗ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಏನು ಯಾವ ಪ್ರೊಸೀಜರ್ ಎಷ್ಟು ಟೈಮಿಗೆ ಮಾಡ್ಬೋದು ಇಂಥದ್ದೇ ಅಂತ ಗೊತ್ತಾಗುತ್ತೆ ಇಷ್ಟೇ ಟೈಮಿಗೆ ನಾವು ಕಟ್ಟಿಂಗ್ ಮಾಡ್ಬೇಕು ಅಂತ? ಏನಿಲ್ಲ, ಅದು 1 ಅವರು 2 ಅವರು ಇರುತ್ತೆ. ಈ ತರ ಕಡ್ಡಿ ಇರುತ್ತೆ ಈ ತರ, ಆ ಕಡ್ಡಿ ಅಷ್ಟ್ರಲ್ಲಿ ಸುಮ್ನೆ ಹಂಗ ಅಂದ್ಕೊಂಡ್ರೆ ಅದು ಬರುತ್ತೆ ಅಷ್ಟೇನೆ, ಕೈಯಲ್ಲೇ ಮಾಡ್ಬೋದು. ಮಾಡ್ಬೋದು. ಓಕೆ, ಸೊ ಕಟ್ಟಿಂಗ್ ಆದ್ಮೇಲೆ ಎಲ್ಲಿ ಮಾರ್ಕೆಟ್ ಮಾಡ್ತೀರಾ? ನಾವು ಚಿಕ್ಕಬಳ್ಳಾಪುರದಲ್ಲೇ ಇದೆಯಮ್ಮ, ರೆಗ್ಯುಲೇಟ್ ಮಾರ್ಕೆಟ್ ಅಂತ, ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹೆಂಗಿದೆ ಈಗ ಪ್ರೆಸೆಂಟ್ ಮಾರ್ಕೆಟ್, ಎಷ್ಟು ಕೊಡ್ತಾರೆ ಹೆಂಗೆ? ಇವತ್ತು ಇವಾಗ 50 ರೂಪಾಯಿ ಹೋಗ್ತಾ ಇದೆಯಮ್ಮ. ಓಕೆ, 50 ರೂಪಾಯಿ. ಮಾರ್ಕೆಟ್ ಅಂತ ಬಂದಾಗ ವೇರಿ ಆಗ್ತಾನೆ ಇರುತ್ತಲ್ವಾ, ಅದರಲ್ಲೂ ಕೂಡ ಈಗ ಒಂದು ಮದುವೆ ಅಂತ ಬಂದಾಗ ಒಂದು ಸೀಸನ್ ಆಫ್ ಸೀಸನ್ ಇರುತ್ತೆ. ಅವಾಗ ನೀವ್ ಏನ್ ಮಾಡ್ತೀರಾ, ಏನ್ ಬೆಳೆ ಬೆಳಿತೀರಾ? ಇದೇ ಬೆಳೆನೆ, ಆದ್ರೆ ಅವಾಗ ಒಂದು 20 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ, 30 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ಒಂದ್ ದಿವಸ, 1 ರೂಪಾಯಿ 50 ರೂಪಾಯಿನು ಆಗುತ್ತೆ, ಆತರ ಏರುಪೇರು ಆಗ್ತಾ ಇರುತ್ತೆ. ಓಕೆ ಓಕೆ, ಸೊ ಈಗ ಒಮ್ಮೆ ಕಟ್ಟಿಂಗ್ ಮಾಡಿದ್ಮೇಲೆ ಎಷ್ಟು ಕೆಜಿ ಬರುತ್ತೆ, ಹೆಂಗದು ಯಾವ ಲೆಕ್ಕ? ಅದು ನಾವು ಈ ಇವಾಗ 1/4 ಕುಂಟೆ ಇವಾಗ ನಾವು ಕಟಿಂಗ್ ಮಾಡಿದ್ರೆ 1 ಟನ್ ಬರುತ್ತೆ. ಓಕೆ, 1 ಟನ್ ಈಗ ಪ್ರೆಸೆಂಟ್ ಈಗ ನಾವು ಇವತ್ತು ಮಾರ್ಕೆಟ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಸಿಗ್ಬೋದು ಅಕ್ಕ? ಸಿಗುತ್ತೆ, ಒಂದು 50,000 ಸಿಗುತ್ತೆ. 50,000. ಸೊ ಅದ್ರಲ್ಲಿ ಖರ್ಚು ಅಂತ ತೆಗೆದ್ರೆ ನಾವು 45,000 ನಮಗೆ ಕೈಗೆ ಬರುತ್ತೆ. ಆದ್ರೆ ನಾವು ಕೆಲಸದವ್ರನ್ನ ಇಟ್ಕೊಳಲ್ಲ, ಕೆಲಸದವ್ರನ್ನ ಇಟ್ಕೊಂಡ್ರೆ ನಮಗೆ ಇನ್ನ ಮೈನಸ್ ಆಗುತ್ತೆ. ಇನ್ನ ಮೈನಸ್. ಇಲ್ಲಿ ಯಾರೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಈಗ? ನಮ್ಮ ಮಗ ನಮ್ಮ ಯಜಮಾನರು ಹೆಲ್ಪ್ ಮಾಡ್ತಾರೆ. ಸೊ ಈಗ ನೀವು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ ಕಟಿಂಗ್ಗೆ? ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ. ಸೊ ಎಷ್ಟೊತ್ತು ಬೇಕೀಗ? ಇವಾಗ 7 ಗಂಟೆವರೆಗೂ ಮಾಡ್ತೀವಿ. ಸೊ ಎಷ್ಟಾಗುತ್ತೆ ಈಗ ಅಂದ್ರೆ, ಇವತ್ತೇ ಎಲ್ಲ ಕ್ಲಿಯರ್ ಮಾಡ್ಬೇಕು ಅಂತ ಏನು ಇಲ್ಲವಲ್ಲ? ಎಷ್ಟು ಬೇಕು ಅಷ್ಟು. ಎಷ್ಟು, ಒಂದು 15 ಕೆಜಿನ, ಒಂದು 20 ಕೆಜಿನ, ಹಂಗೆ ಮಾಡ್ಕೋತೀವಿ. ಓಕೆ, ಸೊ ಈಗ ನಾವು ಈ ಒಂದು ಪನ್ನೀರ್ ಕೃಷಿನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ನೀವೇನಂದ್ರೆ ಏನಾದರೂ ಅಡೆತಡೆ ಏನಾದರೂ ಫೇಸ್ ಮಾಡಿದ್ರ ಏನು? ಏನಂದ್ರೆ ಸ್ವಲ್ಪ ನೀರು ಜಾಸ್ತಿ ಆದರೆ ಗಿಡ ಸತ್ತೋಗುತ್ತೆ. ಓಕೆ, ಈ ತರ ಇದು ಬರುತ್ತೆ, ಕೆಂಪು ಬರುತ್ತೆ ಈ ತರ, ಈ ತರ ಕೆಂಪು ಬರುತ್ತೆ, ಅವಾಗ ಸ್ವಲ್ಪ ಮದ್ದು ಬಿಡ್ಕೋಬೇಕಮ್ಮ. ಸೊ ಬೇರೆ ಏನಾದ್ರೂ ರೋಗ ಬರುತ್ತಾ? ರೋಗ ಅಂದ್ರೆ ಮಳೆ ಬಂದ್ರೆ, ಜಾಸ್ತಿ ಜೋರಾಗಿ ಬಂದ್ರೆ ರೋಗ ಬರುತ್ತೆ, ಇಲ್ಲ ಅಂದ್ರೆ ಏನು ಇಲ್ಲ. ಓಕೆ, ಯಾವ ಸೀಸನ್ ಬೆಸ್ಟ್ ಅಂತ ಹೇಳ್ತೀರಾ ನಾಟಿ ಮಾಡಕ್ಕೆ, ಈಗ ಬೇಸಿಗೆನ, ಮಳೆಗಾಲನ, ಅಥವಾ ಕೆಲವೊಂದು ಬೆಳೆಗೆ ಈಗ ಜನವರಿಲಿ ನಾಟಿ ಮಾಡಿದ್ರೆ ಒಳ್ಳೇದು, ಫೆಬ್ರವರಿಲಿ ನಾಟಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ? ಆಮೇಲೆ ಲಾಸ್ಟ್ ತಿಂಗಳಲ್ಲಿ ಮಾಡ್ಬೇಕು, 12ನೇ ತಿಂಗಳಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ರೆ ಈ ತರ ಗಿಡ ಬರುತ್ತೆ, ನಾವು ಆ ಟೈಮಲ್ಲೇ ಮಾಡಿದೀವಿ. ಓಕೆ ಓಕೆ ಓಕೆ, ಸೊ ಆತರ ನಾವು ಲಾಸ್ಟ್ ಮಂತ್ನ ಆಯ್ಕೆ ಮಾಡ್ಕೋಬೇಕು. ಅವಾಗ ನಮ್ಗೆ ಎಷ್ಟು 4 ಮಂತ್ ಇಳುವರಿ ಕೊಡೋದಕ್ಕೆ? 3 ತಿಂಗಳು ನಮ್ಗೆ ಸಿಗುತ್ತೆ. ಸಿಗುತ್ತೆ. ಸೊ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ ಏನಮ್ಮ? ಈಗ ಆಲ್ರೆಡಿ ನೀವು ಪನ್ನೀರ್ ಕೃಷಿನ ಮಾಡ್ತಾ ಇದ್ದೀರಾ, ಸೊ ಮುಂದೆ ಏನಾದ್ರೂ ಒಂದು ಐಡಿಯಾ ಇದೆಯಾ, ಬೇರೆ ಏನಾದ್ರೂ ಮಾಡ್ಕೋಬೇಕು ಅಥವಾ ಇದನ್ನೇ ಜಾಸ್ತಿ ಮಾಡ್ಬೇಕು? ಇಲ್ಲ, ಇದನ್ನೇ ಜಾಸ್ತಿ ಮಾಡ್ಕೋತೀವಮ್ಮ, ಯಾಕೆಂದ್ರೆ ಇದು ಸ್ವಲ್ಪ ನಮ್ಗೆ ಇದು ಎಷ್ಟು ಹಿಂಸೆ ಮಾಡಲ್ಲ, ಇದು ಸ್ವಲ್ಪ ಪರವಾಗಿಲ್ಲ, ಬೆಳಿಬೋದು. ಆ ತರ ಇವಾಗ ಕಟಿಂಗ್ ಇವತ್ತೇ ಹಾಕ್ಬೇಕು ಅನ್ನೋದೇನಿಲ್ಲ, 1 ವಾರ ಲೇಟ್ ಆದ್ರೂ ಏನೂ ಆಗಲ್ಲ, ಅದಕ್ಕೋಸ್ಕರ ಇದನ್ನೇ ಮಾಡ್ಕೋಬೇಕು ಅನ್ಕೋತಾ ಇದ್ದೀವಿ. ಸೊ ಡೈರೆಕ್ಟ್ ಆಗಿ ಯಾರಾದ್ರೂ ಈವೆಂಟ್ ಕಂಪನಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾರ ಅಥವಾ ನೀವೇ ನಮ್ಗೆ ಕೊಡ್ತೀರಾ ಆತರ ಏನಾದ್ರೂ ಮಾಡ್ಕೊಂಡಿದಾರಾ? ಯಾಕಂದ್ರೆ ಈಗ ನೀವು ಹೇಳಿದ್ರಿ ನಾವು ಮಾರ್ಕೆಟಿಗೆ ಸೇಲ್ ಮಾಡ್ತೀವಿ ಅಂತಂದ, ಸೊ ಯಾರಾದ್ರೂ ಆತರ ಕಾಂಟ್ಯಾಕ್ಟ್ ಮಾಡ್ಕೊಂಡಿದಾರಾ? ಇಲ್ಲ ಇಲ್ಲ, ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ತೀವಿ, ಸಾಕು, ಯಾರು ಬೇಕೋ ಅವ್ರು ಎತ್ಕೊಂತಾರಪ್ಪ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಪನ್ನೀರ್ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಸೊ ಇದರಿಂದ ನೀವು ಕೂಡ ಒಳ್ಳೆ ಆದಾಯವನ್ನ ಗಳಿಸಿ ಇದನ್ನ ನೀವು ವಿಸ್ತರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅದು ಕೂಡ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮಂಜುಳ ಅವರು ಕೇವಲ 1/2 ಎಕರೆ ಜಮೀನಲ್ಲಿ ಈ ಒಂದು ಪನ್ನೀರ್ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ ಅನ್ನೋದನ್ನ ಹೇಳಿದ್ರು. ಸೊ ನೀವೇನಾದ್ರೂ ಈ ಒಂದು ಕೃಷಿಯನ್ನ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಕೇವಲ 20-30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೇವಲ ಒಂದೇ ಒಂದು ಕಟಿಂಗ್ಗೆ ನೀವು 50,000 ರೂಪಾಯಿವರೆಗೆ ಆದಾಯವನ್ನು ಗಳಿಸ್ಬೋದು. ಯಾವತ್ತಿಗೂ ಕೂಡ ಡಿಮಾಂಡ್ ಇರುವಂಥ ಕೃಷಿ ಇದು. ಯಾಕಂತಂದ್ರೆ ಮದುವೆ ಆಗಿರ್ಬೋದು, ಯಾವುದೇ ಸಮಾರಂಭದಲ್ಲಿ ನಾವು ನೋಡಿದ್ರೂ ಕೂಡ ಈ ಒಂದು ಸೊಪ್ಪು ಇದ್ದೇ ಇರುತ್ತೆ. ಇದರ ಒಂದು ಸುಗಂಧ ಎಲ್ಲೆಲ್ಲೂ ಕೂಡ ಹರಡ್ತಾ ಇರುತ್ತೆ, ಯಾಕಂತಂದ್ರೆ ಅಷ್ಟೊಂದು ಸ್ಮೆಲ್ ಕೂಡ ಇದೆ ಇದಕ್ಕೆ. ಹಾಗಾಗಿ ಈ ಒಂದು ಕೃಷಿ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇದರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮಗೇನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಜೊತೆಗೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆ್ಯಪನ್ನ ಡೌನ್ಲೋಡ್ ಮಾಡಿ, ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಕೃಷಿಯನ್ನು ಮಾಡಬೇಕು, ಯಾವ ರೀತಿಯಾಗಿ ಒಬ್ಬ ರೈತೋದ್ಯಮಿ ಆಗಬೇಕು ಅನ್ನೋದನ್ನು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಡ ಬೈ ಬೈ.